ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಸಂತೋಷ ಬಾಣಸೋಡಿ ಅವರು, ನಮಸ್ತೆ ಎಲ್ಲರಿಗೂ ನಮಸ್ತೆ. ನಮಸ್ತೆ. ಇವತ್ತ ನಾವು ಈಗಾಗಲೇ ಮೊನ್ನೆ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಆ ಕಲ್ಯಾಣ ಕರ್ನಾಟಕ ನಮ್ಮ ಹೆಮ್ಮೆ ಹೈದರಾಬಾದ್ ಕರ್ನಾಟಕ 371 ಜೆ ಶಿವಪ್ಪರ ಊರ ವಿಶ್ವ ಉತ್ನಾಳ ಶಿವಪ್ಪ ಇಲ್ಲನ ಕ್ಲಾಸಿಕ್ ಅಟೆಂಡ್ ಏನ ಇಲ್ಲ. ಎಲ್ಲರಿಗೆ ಹಾಯ್, ಎಲ್ಲರಿಗೆ ನಮಸ್ತೆ. ಇವತ್ ಯಾವ ಜಿಲ್ಲೆ ಅಂತಂದ್ರೆ ಯಾದಗಿರಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯ ಕೆಳಗಿನ ಭಾಗದಲ್ಲಿ ನಾವು ಯಾದಗಿರಿ ಜಿಲ್ಲೆಯನ್ನು ನೋಡ್ತೀವಿ. ಯಾದಗಿರಿ ಜಿಲ್ಲೆಯ ಜನ್ಮ ತಾಳಿದ್ದು ಯಾವಾಗ ಅಂದ್ರೆ 2010ರಲ್ಲಿ. ಯಾದಗಿರಿ ಜಿಲ್ಲೆ ಜನ್ಮ ತಾಳಿದ 2010ರಲ್ಲಿ 30ನೇ ಜಿಲ್ಲೆಯಾಗಿ, ಬಹುತೇಕ ಎಲ್ಲದರಲ್ಲಿ 30ನೇ ಸ್ಥಾನದಲ್ಲಿ ಇದೆ. ಅದೇ ಹೆಮ್ಮೆ ಪಡುವಂತ ವಿಚಾರ. ಶಿವಪ್ಪ ಮಾನಸಿಕ ಮಾಡ್ಕೊಂಡು ಬಿದ್ದು ಅಡ್ಡಾಡಿ ಸತ್ತು ಹೋಗಕ್ಕೆ. ಕರ್ನಾಟಕ ರಾಜ್ಯದ 30ನೇ ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ ಜಿಲ್ಲೆ. ಕರ್ನಾಟಕ ರಾಜ್ಯದ 30ನೇ ಜಿಲ್ಲೆ ಯಾದಗಿರಿ. ಯಾದಗಿರಿ 30ನೇ ಜಿಲ್ಲೆ ಆಗಿದ್ದು ಯಾವ ವರ್ಷ ಅಂದ್ರೆ 2010ರಲ್ಲಿ. 2010ರಲ್ಲಿ 30ನೇ ಜಿಲ್ಲೆಯಾಗಿ ಪರಿವರ್ತನೆ ಆಯಿತು. ನಮ್ಮ ಜೋಗ್ರಫಿಕಲ್ ಪ್ರಕಾರ ಕೇಳಿದಾಗ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು. ಇದು ನೇರವಾದ ಪ್ರಶ್ನೆ ಕೇಳಿದ್ದಾನೆ, ಸಾಕಷ್ಟು ಎಕ್ಸಾಮ್ಗಳಿಗೆ ಬಂದಿರುವಂತ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಕಂಡು ಬಂದಿದ್ದು ಎಲ್ಲಿ ಅಂತಂದ್ರೆ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು. ನೇರವಾದ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಬಹಳ ಫೇಮಸ್, ಅಥವಾ ಮಲಗಿರುವ ಬುದ್ಧನ ಪರ್ವತಗಳು ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬಂದಿವೆ. ಸಾಯಂಕಾಲ 6 ಗಂಟೆ ನಂತರ ಹೋದೆವು ಅಂದ್ರೆ ಬುದ್ಧ ಮುಕ್ಕೋಣೆ ನೆನಪ ಅನಿಸ್ತು. ಮಲಗಿರುವ ಬುದ್ಧನ ಬೆಟ್ಟಗಳು, ಹಿಂಗ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇದ್ರೆ ಬುದ್ಧ ಇಪ್ಪ ಬುದ್ಧ ಮುಕ್ಕೋಣೆ ನೆನಪು ಅನಿಸ್ತದೆ. ಮಲಗಿರುವ ಬುದ್ಧನ ಬೆಟ್ಟಗಳು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಕಂಡು ಬಂದಿವೆ. ಅತ್ಯಂತ ಸುಂದರವಾದಂತ ಬೆಟ್ಟಗಳು, ಅತಿ ಹೆಚ್ಚು ಪ್ರಶ್ನೆಯಾಗಿದ್ದು. ಆಮೇಲೆ ಈ ಜಿಲ್ಲೆಯ ಹೆಮ್ಮೆ ಪಡುವಂತ ವಿಚಾರ ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತ ಜಿಲ್ಲೆ. ನಮ್ಮ ರಾಜ್ಯದ ಸಾಕ್ಷರ ಪ್ರಮಾಣ 75.36% ಇದೆ. ದೇಶದ ಸಾಕ್ಷರ ಪ್ರಮಾಣ 72.98% ಇದೆ. ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರ ಹೊಂದಿದ ರಾಜ್ಯ ಕೇರಳ. ಕಡಿಮೆ ಸಾಕ್ಷರ ಹೊಂದಿದ ರಾಜ್ಯ ಬಿಹಾರ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಸಾಕ್ಷರ ಹೊಂದಿರುವ ಜಿಲ್ಲೆ ನಮ್ಮ ಯಾದಗಿರಿ. ಯಾದಗಿರಿ ಜಿಲ್ಲೆಯ ಸಾಕ್ಷರ ಪ್ರಮಾಣ 52.4%. ಸಾಕ್ಷರ ಪ್ರಮಾಣ ಹೊಂದಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಅಲ್ಲಿ BO ಸಾಹೇಬರು DDPIಗಳು ಎಲ್ಲ ಹೋರಾಟವನ್ನು ಮಾಡಿ ಕೊನೆಯ ಸ್ಥಾನದಲ್ಲಿ, ಬಹುದಿನಗಳ ಕಾಲ ಕೊನೆಯ ಸ್ಥಾನದಲ್ಲಿ ಉಳಿಸಿಕೊಂಡು ಬಂದಿರುವಂತದ್ದು. ಅದು 8ನೇ ಸ್ಥಾನ ಅಂದ್ರೆ ಕೊನೆಯ ಸ್ಥಾನ ಯಾದಗಿರಿ, 52.4% ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ. ಯಾದಗಿರಿ ಜಿಲ್ಲೆ ಕರ್ನಾಟಕದ 30ನೇ ಜಿಲ್ಲೆ, 2010ರಲ್ಲಿ ಇಲ್ಲಿ ಭಾಗವಾಯಿತು.
ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಕಂಡು ಬಂದಿವೆ. ಶಿವಪ್ಪ ಸುಮ್ ಪಾಠ ಕೇಳು, ನಗಲಂಗಿಲ್ಲ, ಒಟ್ಟ ನಗದು ಪಗದು ಏನು ಮಾಡಂಗಿಲ್ಲ. ಅತಿ ಹೆಚ್ಚು ಸಾಕ್ಷರ ಹೊಂದಿದ ರಾಜ್ಯ ಕೇರಳ, ಕಡಿಮೆ ಸಾಕ್ಷರ ಹೊಂದಿದ ರಾಜ್ಯ ಬಿಹಾರ. ನಮ್ಮ ರಾಜ್ಯದ ಸಾಕ್ಷರ ಪ್ರಮಾಣ 75.36, ಅತಿ ಹೆಚ್ಚು ಸಾಕ್ಷರ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ, 88.6% ಸಾಕ್ಷರ ಪ್ರಮಾಣ ಇದ್ರೆ ಯಾದಗಿರಿ ಸಾಕ್ಷರ ಪ್ರಮಾಣ 52.4. ಎಸ್ ಮಲ್ಲು, 100%. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಗೋಗಿ ಅನ್ನುವಂಥ ಸ್ಥಳ ಇದೆ ಸ್ನೇಹಿತರೆ. ಗೋಗಿ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಗೋಗಿ ಅನ್ನುವಂಥ ಸ್ಥಳ ಇದೆ. ಆ ಗೋಗಿಯ ಸ್ಥಳದ ವಿಶೇಷ ಏನು ಅಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಯುರೇನಿಯಂ ಅದಿರು ಹೊಂದಿರುವಂತ ಸ್ಥಳ. ಯುರೇನಿಯಂ ಗರಿಷ್ಠ ಪ್ರಮಾಣದ ಯುರೇನಿಯಂ ಅದಿರನ್ನು ಹೊಂದಿರುವಂತ ಸ್ಥಳ ಯಾವುದಂದ್ರೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗೋಗಿ ಎಂಬ ಸ್ಥಳ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗೋಗಿ ಎಂಬ ಸ್ಥಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಯುರೇನಿಯಂ ಅದಿರು ಪತ್ತೆಯಾಗಿದೆ. ಶಿವು 100%, ಅದರ ಬಗ್ಗೆ ಹೇಳ್ತಾ ಇದ್ದೆ. ಬೋನಾಳ ಪಕ್ಷಿಧಾಮ. ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನವಾಗಿ 5 ಪಕ್ಷಿಧಾಮಗಳಿವೆ. ಒಂದು ರಂಗನತಿಟ್ಟು ಪಕ್ಷಿಧಾಮ, ಘಟಪ್ರಭ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಮಂಡ್ಯಗದ್ದೆ ಪಕ್ಷಿಧಾಮ, ಅತ್ತಿವೇರಿ ಪಕ್ಷಿಧಾಮ. ಅತಿ ಮುಖ್ಯವಾಗಿರುವಂತ ಪಕ್ಷಿಧಾಮಗಳು ರಂಗನತಿಟ್ಟು ಪಕ್ಷಿಧಾಮ 1940, ಘಟಪ್ರಭ 1974, ಕುಡುಬಿ 1989, ಮಂಡ್ಯಗದ್ದೆ 1991, ಅತ್ತಿವೇರಿ 2009. ಸಾಕಷ್ಟು ಬಾರಿ ಕ್ವಶನ್ ಆಗಿರುವಂಥದ್ದು ಅದು. ಎಕ್ಸ್ಟ್ರಾ ಮಾಗಡಿ ಪಕ್ಷಿಧಾಮ, ಕಗ್ಗಡಲು ಪಕ್ಷಿಧಾಮ, ಅವು ಎಕ್ಸ್ಟ್ರಾ ಪಕ್ಷಿಧಾಮಗಳು. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ. ಬಟ್ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷಣೆಯಾದ ವರ್ಷ 1974, ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅನ್ನುವಂಥದ್ದು. ಅದರ ಅಂಡರ್ದಲ್ಲಿ ಬರುವಂತಹ ಪಕ್ಷಿಧಾಮಗಳು 5 ಪಕ್ಷಿಧಾಮಗಳು: ರಂಗನತಿಟ್ಟು 1940, ಘಟಪ್ರಭ 1974, ಗುಡುವಿ 1989, ಮಂಡ್ಯಗದ್ದೆ 1991, ಅತ್ತಿವೇರಿ 2009. ರಂಗನತಿಟ್ಟು ಪಕ್ಷಿಧಾಮವನ್ನು ಘೋಷಣೆ ಮಾಡಿದವರು ಸಲೀಂ ಅಲಿಯವರು. ಆಮೇಲೆ ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಕರ್ನಾಟಕ ರಾಜ್ಯದ ಅವುಗಳಲ್ಲಿ ವಿಶೇಷವಾದದ್ದು ಬೋನಾಳ ಪಕ್ಷಿಧಾಮ. ಇದರ ಬಗ್ಗೆ ನಾವು ಮಾತಾಡಲೇಬೇಕು. ಬೋನಾಳ ಪಕ್ಷಿಧಾಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದಂತ ಪಕ್ಷಿಧಾಮ ಅಂದ್ರೆ ಬೋನಾಳ ಪಕ್ಷಿಧಾಮ. ವಿಜಯ್ ಬಾಬಣ್ಣನವರು ಅಲ್ಲಿ ವರ್ಷ ಪೂರ್ತಿ ಇಲ್ಲಿ ಪಕ್ಷಿಗಳು ಕಂಡು ಬರಂಗಿಲ್ಲ. ಪ್ರವಾಸೋದ್ಯಮ ಇಲಾಖೆ ಯಾಕೆ ಇದನ್ನ ಪರಿಗಣಿಸಿಲ್ಲ ಅಂತಂದ್ರೆ, ಈ ಬೋನಾಳ ಪಕ್ಷಿಧಾಮ ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಪಕ್ಷಿಧಾಮ ಆದರೂ ಕೂಡ ವರ್ಷ ಪೂರ್ತಿ ಇಂಟರ್ನ್ಯಾಷನಲ್ ಬರ್ಡ್ಗಳು ಕಂಡು ಬರಂಗಿಲ್ಲ, ಅಂತಾರಾಷ್ಟ್ರೀಯ ಪಕ್ಷಿಗಳು ಕಂಡು ಬರೋಂಗಿಲ್ಲ. ವರ್ಷ ಪೂರ್ತಿ ಅಂತಾರಾಷ್ಟ್ರೀಯ ಪಕ್ಷಿಗಳು ಕಂಡು ಬರದೇ ಇರುವ ಸಲುವಾಗಿ ಈ ಒಂದು ಪಕ್ಷಿಧಾಮನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಎಸ್, 9 ತಿಂಗಳು ವರ್ಷದಲ್ಲಿ 3 ತಿಂಗಳು ಇರ್ತಾವ್ರಿ ಪ್ರಕಾಶ್ ತಗ್ಗಿಮಟ್ಟ, 3 ತಿಂಗಳು ಇರ್ತಾವ ಇಲ್ಲಿ ಪಕ್ಷಿಗಳು, ಬಟ್ 9 ತಿಂಗಳು ಬಹುತೇಕ ಕಡಿಮೆ. ಎಸ್, ಇವು 100%. 800 ಎಕರೆ ಭೂಮಿಯನ್ನು ಹೊಂದಿರುವಂಥದ್ದು, 800 ಎಕರೆ ಹೊಂದಿರುವಂತ ಒಂದು ಪ್ರದೇಶ ಇದು ಬೋನಾಳ ಅನ್ನುವಂತ ಪಕ್ಷಿಧಾಮ. ಬಟ್ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಬೋನಾಳ ಪಕ್ಷಿಧಾಮ ಕರ್ನಾಟಕದ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ಬೋನಾಳ ಪಕ್ಷಿಧಾಮ ನೆನಪಿಡಿ, ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಬೋನಾಳ ಪಕ್ಷಿಧಾಮ ಸರಿ ಸುಮಾರು 800 ಎಕರೆ ಅದಕ್ಕೆ ಮೀಸಲಿಡಲಾಗಿದೆ. ಓಕೆ, ಇನ್ನ ಈ ಒಂದು ಜಿಲ್ಲೆಯ ವಿಶೇಷ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ತಲಾದಾಯ ಹೊಂದಿರುವಂತ ಜಿಲ್ಲೆ. ಫೋರ್ ಕ್ಯಾಪಿಟಲ್, ಇಡೀ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ತಲ ಯಾವ ಗೊಂಬೆ ಚಿತ್ರ ಕಳಸವ ಸುಮ್ ಪಾಠ ಕೇಳು, ಅವನ ಮನಸ್ಸಿಗೆ ನೋವು ಹಾಕ್ಸಲ್ಲ ಇವಂಗ ಶಿವಪ್ಪಗ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು
ಅತ್ಯಂತ ಹೆಚ್ಚು ತಲಾದಾಯ ಹೊಂದಿರುವಂತ ರಾಜ್ಯ ಯಾವುದು ಅಂದ್ರ ರಾಜ್ಯ ಯಾವುದು ಅಂದ್ರ ವೆಂಕಟೇಶವರೇ. ವೆಂಕಟೇಶ್ ಏನ್ ಕ್ವಶನ್ ಕೇಳೇನು, ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ತಲಾದಾಯ ಹೊಂದಿರುವಂತ ರಾಜ್ಯ ಯಾವುದು? ಭಾರತದಲ್ಲಿ ಗರಿಷ್ಠ ತಲಾದಾಯ ಹೊಂದಿರುವಂತ ರಾಜ್ಯ, ಭಾರತದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವಂತ ರಾಜ್ಯ, ಭಾರತದಲ್ಲಿ ಗರಿಷ್ಠ ತಲಾದಾಯ ಹೊಂದಿರುವಂತ ರಾಜ್ಯ ಯಾವುದಂದ್ರ ಗೋವಾ. ಬಟ್ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು ಅಂತಂದ್ರ ಪಾಟೀಲ್ ಅವರೇ, ಅತ್ಯಂತ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರ. ನೀವು ಹೇಳಿದ್ದು ಕರೆಕ್ಟ್ ಇದೆ, ಅತ್ಯಂತ ಶ್ರೀಮಂತ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಬಟ್ ಫೋರ್ ಕ್ಯಾಪಿಟಲ್ ದಲ್ಲಿ ಹೈಯೆಸ್ಟ್ ಯಾವ್ದಂದ್ರೆ ಗೋವಾ. ಗೋವಾ ಕರ್ನಾಟಕ ರಾಜ್ಯದಲ್ಲಿ ಫೋರ್ ಕ್ಯಾಪಿಟಲ್ ಹೈಯೆಸ್ಟ್ ಇರೋದು ಯಾವ್ದಂದ್ರೆ, ಹೈಯೆಸ್ಟ್ ಇರೋದು ಯಾವುದು ಫೋರ್ ಕ್ಯಾಪಿಟಲ್ ದೇಶದಲ್ಲಿ ಅಂತಂದ್ರೆ ಸಾರಿ ರಾಜ್ಯದಲ್ಲಿ, ಬೆಂಗಳೂರು ಫಸ್ಟ್ ಇದೆ. ಬೆಂಗಳೂರು ನಗರ, ಬೆಂಗಳೂರು ನಗರ ಅತ್ಯಂತ ಕಡಿಮೆ ಫೋರ್ ಕ್ಯಾಪಿಟಲ್ ಹೊಂದಿರುವಂಥದ್ದು, ಅತ್ಯಂತ ಕಡಿಮೆ ಫೋರ್ ಕ್ಯಾಪಿಟಲ್ ಹೊಂದಿರುವಂಥದ್ದು ಯಾವುದು ಅಂದ್ರೆ ಕಡಿಮೆ, ಎಸ್ ಯಾದಗಿರಿ. ಯಾದಗಿರಿ ಎಷ್ಟು ಅಂತ ಕೇಳಂಗಿಲ್ಲ, ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗ್ತವೆ, ಬಟ್ ಹೆಚ್ಚು ಕಡಿಮೆ ಬೆಂಗಳೂರು ನಗರ ಹೈಸ್ಟ್ ಇದ್ರೆ ಕಡಿಮೆ ಯಾದಗಿರಿ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿ ಯಾದಗಿರಿ, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನು ಕರಿತೀವಲ್ಲ, ಆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ದಲ್ಲಿ ಕೂಡ ಕೊನೆಯ ಸ್ಥಾನದಲ್ಲಿ ಇರುವಂತಹ ಜಿಲ್ಲೆ ಯಾವುದಂದ್ರೆ ಅದು ಯಾದಗಿರಿ. ಸಾಕ್ಷರತೆಯಲ್ಲಿ ಸುಮ್ಮ ಆ ಗೊಂಬೆ ಚಿತ್ರ ಕಳ್ಸೋರು ಯಾರು, ಸುಮ್ ಕೇಳಿ ಅವ್ ನೋಡ ಬಸ್ ಜಟ್ಟಿ ಬಿದ್ದು ಎದ್ದಾಡ್ನಗಲಕತ್ತಾನ, ಅದಕ್ಕೆ ಆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದೆ ನಾವು. ಶಿವಪ್ಪ ಫೋನ್ ಹಚ್ಚಿ ಸರ್ ಹೇಳ್ರಿ ನಮ್ ಜಿಲ್ಲೆ ಬಗ್ಗೆ ಅಂದ್ರೆ ಗೊತ್ತಿಲ್ಲ, ಆ ಜಿಲ್ಲೆ ತಗೊಂಡ್ವಿ 30ನೇ ಜಿಲ್ಲೆ 30ನೇ ಸ್ಥಾನದ ಹೇಳಬೇಕತ್ತಿತ್ತು ನಮ್ದು. ಕರ್ನಾಟಕ ರಾಜ್ಯದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತ ಜಿಲ್ಲೆ ಯಾವ್ದಂದ್ರೆ ಯಾದಗಿರಿ. ಎಸ್ ಎಲ್ ಸಿ ರಿಸಲ್ಟ್ ಅಕ್ಕ ಸುಮ್ ಪಾಠ ಕೇಳು, ಅವ್ ಒಳ್ಳಾಗತ್ತ ನೋಡೋ. ಇನ್ನು ಯಾದಗಿರಿ ಜಿಲ್ಲೆಯ ಇನ್ನೊಂದು ವಿಶೇಷ ಏನು, ಬಹಳಷ್ಟು ಸಾರಿ ಪ್ರಶ್ನೆ ಕೇಳಿರುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ರೈಲ್ವೆ ಬೋಗಿ ತಯಾರಿಕಾ ಕೇಂದ್ರ ಇದೆ. ರೈಲ್ವೆ ಬೋಗಿ ತಯಾರಿ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಬೋಗಿ ತಯಾರಿ ಕೇಂದ್ರ ಎಲ್ಲಿದೆ ಅಂತಂದ್ರೆ ಯಾದಗಿರಿ ಜಿಲ್ಲೆ ಕಂಡು ಬರ್ತದೆ ಸ್ನೇಹಿತರೆ. ರೈಲ್ವೆ ಬೋಗಿ ತಯಾರಿಕೆ ಕೇಂದ್ರ ಒಂದು ಭಾಗ, ಇದೊಂದು ವಿಶೇಷ ಇದು ನಮ್ಮ ನಮ್ಮ ಯಾದಗಿರಿಯ ಹೆಮ್ಮೆ ಏನು ಅಂತಂದ್ರೆ, ಹೆಮ್ಮೆಯ ಸಂಗತಿ ಏನು ಅಂದ್ರೆ ರೈಲ್ವೆ ಬೋಗಿಯನ್ನು ತಯಾರಿಸುವಂತ ಒಂದು ವಿಶೇಷವಾಗಿರುವಂತ ಕೇಂದ್ರ ಒಂದು ಭಾಗವನ್ನ ಈ ಯಾದಗಿರಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನ ಯಾದಗಿರಿಯಲ್ಲಿ ಕಾಕತಿಯ ರಾಜರು ಅಂತ ಕರಿತೀವಿ. ಆ ಕಾಕತಿಯ ರಾಜರು ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ಜಿಲ್ಲೆ ಇದು, ಕಾಕತಿಯ ದೊರೆಗಳು. ಆ ಕಾಕತಿಯ ದೊರೆಯ ಆಳ್ವಿಕೆ ಒಳಪಟ್ಟಂತ ಒಂದು ಪ್ರಸಿದ್ಧವಾಗಿರುವಂತ ಜಿಲ್ಲೆ ಅಂದ್ರೆ ಅದು ಯಾರಿಗೆ, ಯಾದಗಿರಿ ಜಿಲ್ಲೆ. ಇನ್ನು 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುರ್ಪುರದ ರಾಜ ಸುರ್ಪುರದ ವೆಂಕಟಪ್ಪ ನಾಯಕ ಹೋರಾಟವನ್ನು ಮಾಡಿರತಕ್ಕಂತ ಒಂದು ವಿಶಿಷ್ಟವಾಗಿರುವಂತ ಸ್ಥಳ. ಭಾರತ ದೇಶದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದು ವೆಂಕಟಪ್ಪ ನಾಯಕ, ಸುರ್ಪುರದ ವೆಂಕಟಪ್ಪ ನಾಯಕ ವಾಗಣಿಗೇರಿ ಅನ್ನುವಂತ ಗೌಡನಿಂದ ಮೋಸಕ್ಕೊಳಗಾಗಿ, ಎಲ್ಲಿ ಆಂಧ್ರ ಪ್ರದೇಶ ಇವತ್ತಿನ ತೆಲಂಗಾಣದ ಸಿಕಂದರ್ ಬಾದಕ್ ಅವರನ್ನ ಜೈಲಿಗೆ ಕರೆದುಕೊಂಡು ಹೋಗುವಾಗ ಪೊಲೀಸರ ಕೈಯಲ್ಲಿರುವಂತ ಪಿಸ್ತೂಲ್ ಅನ್ನು ತೆಗೆದುಕೊಂಡು ನನ್ನ ಟಚ್ ಮಾಡಬೇಡಿ, ನನ್ನ ಟಚ್ ಮಾಡುವಂತ ಶಕ್ತಿ ನಿಮಗಿಲ್ಲ ಅಂತ ಹೇಳಿ, ಆ ಒಂದು ಪಿಸ್ತೂಲ್ ಅನ್ನು ತೆಗೆದುಕೊಂಡು ತನಗೆ ತಾನೇ ಹಾರಿಸಿಕೊಂಡು ಮರಣ ಒಪ್ಪಿರತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಎಸ್ ರಾಜ ವೆಂಕಟಪ್ಪ ನಾಯಕ. ಕರ್ನಾಟಕ ರಾಜ್ಯದಲ್ಲಿ ಆತನಿಗೆ ಕೇವಲ 23 ವಯಸ್ಸಾಗಿತ್ತು ಅಂತ ಸ್ನೇಹಿತರೆ. ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಬ್ರಿಟಿಷರಿಗೆ ಶರಣಾಗತಿ ಆಗಬಾರದು ಅನ್ನುವಂತ ಉದ್ದೇಶಕ್ಕಾಗಿ ಹೋರಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ಸುರಪುರದ ರಾಜ ವೆಂಕಟಪ್ಪ ನಾಯಕ ಅಂತೇಳಿ ಕರೆಯಲ್ಪಡ್ತೀವಿ. ಬಹಳ ಅದ್ಭುತವಾದಂತ ಹೋರಾಟಗಾರ ಯಾರು ಅಂದ್ರೆ ರಾಜ ಸುರಪುರದ ವೆಂಕಟಪ್ಪ ನಾಯಕ. ಎಕ್ಸಲೆಂಟ್ ಸ್ನೇಹಿತರೆ, ಅಂಬರೀಷ್ ಅವರೇ 100% ಜೇಡರ ದಾಸ್ಮೇ ಅವರ ಊರು ಮುದನೂರು ಅನ್ನುವಂಥ ಸ್ಥಳ. ಯಾದಗಿರಿ ಜಿಲ್ಲೆಯ ಪ್ರಸ್ತುತ ಸುರಪುರ ತಾಲೂಕಿನ ಮುದನೂರು ಅನ್ನುವಂಥ ಸ್ಥಳ. ಮುದನೂರು ಎಂಬ ಸ್ಥಳ ಜೇಡರ ದಾಸ್ಮಯ್ಯ ಅಂತ ಕರಿತೀವಿ. ಆದ್ಯ ವಚನಕಾರನಾಗಿರುವಂತ ಜೇಡರ ದಾಸ್ಮಯ್ಯ. ಹರಿದ ಗೋಣೆಯಲ್ಲಿ ಒಬ್ಬ ಕಳುವೆ ತುಂಬಿದ, ಇರಳೆಲ್ಲ ನಡೆದಾನ ಸುಂಕ ಕಂಜಿ,
ಕಳಿವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿತು, ಅಳಿಮನದವನ ಭಕ್ತಿ ಇಂತಾಯ್ತು ಕಾಣೋ ರಾಮನಾಥ ಅಂತ. ನೋಡಿ ಎಂತ ಒಂದು ವಚನ ಹೇಳ್ತಾರವ್ರು, ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿದ, ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿದ, ಇರಳೆಲ್ಲ ನಡೆದಾನ ಸುಂಕ ಕಂಜಿ, ಕಳಿವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತು, ಅಳಿ ಮನದವನ ಭಕ್ತಿ ಇಂತಾಯ್ತು ಕಾಣೋ ರಾಮನಾಥ ಅಂತ. ಅಂದ್ರ ರಾತ್ರಿ ಹರದಂತ ಚೀಲ್ನಲ್ಲಿ, ಸಂಪೂರ್ಣವಾಗಿ ಹರದಂತ ಚೀಲ್ನಲ್ಲಿ ಅವೆಲ್ಲ ಭತ್ತ ತುಂಬಿಕೊಂಡು ಹೊಂಟಿದ್ದ ಅಂತ. ರಾತ್ರಿ ಯಾಕೆ ಹೊಂಟಿದ್ದ ಅಂದ್ರೆ ಟ್ಯಾಕ್ಸ್ ಕಟ್ಟದ ಬರ್ತದ ಅಂತ. ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಟ್ಯಾಕ್ಸ್ ಕಟ್ಟದ ಬರ್ತದ ಅಂತ ಹೇಳಿ ಆ ಚೀಲದಲ್ಲಿ ತುಂಬಿಕೊಂಡು ಹೋಗುವಾಗ, ಚೀಲದಲ್ಲಿ ತುಂಬಿಕೊಂಡು ಹೋಗುವಾಗ ಎಲ್ಲಾ ಚೀಲದಲ್ಲಿ ಇರುವಂತ ಭತ್ತ ಖಾಲಿ ಆಯಿತು. ಲಾಸ್ಟ್ ಮೊಮೆಂಟ್ ಉಳಿದದ್ದೇನು ಅಂತಂದ್ರೆ ಅದು ಹರಿದ ಗೋಣಿ ಮಾತ್ರ. ಅದಕ್ಕ ನಮ್ಮ ಮನಸ್ಸು ಉದ್ದಿದ್ರ ಎಲ್ಲವೂ ಆ ಒಂದು ಹಂತಕ್ಕೆ ನಮ್ಗೆ ಒಳ್ಳೇದು ಮಾಡ್ತಾನೆ ದೇವರು. ಅದಕ್ಕೆ ಇದನ್ನು ಸಾಕ್ತಿ, ಅದಕ್ಕೆ ಹೇಳ್ತಾನೆ, ಹರಿದ ಗೋಣಿಯಲ್ಲೊಬ್ಬ ಕಳಿವೆ ತುಂಬಿದ, ಇರುಳೆಲ್ಲ ನಡೆದಾನ ಸುಂಕ ಕಂಜಿ, ಕಳಿವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತು, ಅಳಿ ಮನದವನ ಭಕ್ತಿ ಇಂತಾಯ್ತು ಕಾಣ ರಾಮನಾಥ. ನಾವು ಬರೆದಂತ ನೋಟ್ಸ್ ನಮ್ಮಲ್ಲಿ ಇಟ್ಕೊಳ್ಳೋದು, ಯಾರಿಗೆ ಕೊಡದೆ ಇರೋದು, ಅಥವಾ ಬುಕ್ಗಳನ್ನ ಹೆಲ್ಪ್ ಮಾಡದೇ ಇರೋದು, ಆಮೇಲೆ ಮುಚ್ಚಿ ಮುಚ್ಚಿ ಮನೆಯ ಬುತ್ತಿ ಕಟ್ಟಿದ್ದನ್ನು ಊಟ ಮಾಡೋದು, ಇವೆಲ್ಲ ಏನು ಅಂತಂದ್ರೆ ಜೀವನದಲ್ಲಿ ನಮ್ ಶಿವಪ್ ಮಾಡ್ತಾನ ಒಂದಿನ ಶಿವಪ್ ಊಟಕ್ಕರದಲ್ಲ, ಇವೆಲ್ಲ ಏನಪ್ಪಾ ಅಂತಂದ್ರೆ ಅಳಿ ಮನದವನ ಭಕ್ತಿ ಇಂತಾಯ್ತು ಕಾಣೋ ರಾಮನಾಥ ಅಂತ. ಅದಕ್ಕೆ ಅವರು ಆದ್ಯ ವಚನಕಾರನಾಗಿರುವಂತ ಜೇಡ್ರದಾಸನೆ ಅವರು ಕೊಟ್ಟಿರ್ತಕ್ಕಂಥ ದೊಡ್ಡ ವಿಚಾರ ಏನಂದ್ರೆ, ಮುದನೂರು ಅವರ ಅಂಕಿತ ನಾಮ ಏನು ಅಂತಂದ್ರೆ, ಜೇಡ್ರದಾಸಮಯ್ಯರ ಅಂಕಿತ ನಾಮ ಏನು, ಹರಿದ ಗೋಣಿಯಲ್ಲೊಬ್ಬ ಕುಳಿತ ಹರಿದ ಗೋಣಿಯಲ್ಲೊಬ್ಬ ಎಸ್ ಎಕ್ಸಲೆಂಟ್ ರಾಮನಾಥ ಅಂತ. ರಾಮನಾಥ ನೆನ್ಪಿಡಿ, ಅವ್ರು ಎಲ್ಲಿ ಅಂದ್ರೆ ಯಾದಗಿರಿ ಜಿಲ್ಲೆ ಪ್ರೆಸೆಂಟ್ ಹುಣಸಗಿ ತಾಲೂಕದಾಗ ಬರ್ತದ, ಹುಣಸಗಿ ತಾಲೂಕ. ಇನ್ನ ಈ ಜಿಲ್ಲೆಯ ವಿಶೇಷ ಏನಂದ್ರೆ, ಇನ್ನೊಬ್ರು ಬ್ರದರ್ ಮೆನ್ಷನ್ ಮಾಡ್ತಾ ಇದ್ರು ಬಸವಸಾಗರ ಜಲಾಶಯ ಅಂತ. ಬಸವಸಾಗರ ಜಲಾಶಯ ವೆರಿ ಫೇಮಸ್, ಬಸವಸಾಗರ ಅಣೆಕಟ್ಟು ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ಅಣೆಕಟ್ಟು ಸ್ನೇಹಿತರೆ. ಹೇಳ್ತೀನಿ ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂದ್ರೆ ಅದು ಬಸವಸಾಗರ ಅಣೆಕಟ್ಟು. 10,000 ಕಟ್ಕಟ್ಟಾಗಿದೆ, 10,077 ಕಿಲೋಮೀಟರ್ ಉದ್ದವಾಗಿರುವಂತ ಜಲಾಶಯ ಇದು. ಆಕ್ಚುಲಿ ಹಿರಾಕುಡ್ ಅಣೆಕಟ್ಟೆ 4,801 ಮೀಟರ್ ಇದೆ. ಏನ್ ಸರ, ದೇಶದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಂತ ಓದೀವಿ, ಬಟ್ ನೀವು ಹೇಳ್ತಾ ಇರೋದು 10,000 ಅಂದ್ರೆ ಕಟ್ ಮಾಡಿ ಅದನ್ನ ಪೇಸ್ಟ್ ಮಾಡ್ತಾ ಹೋದ್ರು. 10,077 ಕಿಲೋಮೀಟರ್ ಉದ್ದವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂದ್ರ ಅದು ನಾರಾಯಣಪುರ ಜಲಾಶಯ. ನಾರಾಯಣಪುರ ಜಲಾಶಯ ಅಂದ್ರೂ ಒಂದೇ, ಬಸವಸಾಗರ ಅಣೆಕಟ್ಟು ಅಂದ್ರೂ ಒಂದೇ. ಕರ್ನಾಟಕದ ಮಾರ್ಟಿನ್ ಲೂಥರ್ ಆಗಿರುವಂತ ಅಣ್ಣ ಬಸವಣ್ಣನ ಹೆಸರನ್ನು ನಾಮಕರಣ ಮಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಈ ಒಂದು ಯಾದಗಿರಿ ಜಲಾಶಯವನ್ನ, ನಾರಾಯಣಪುರ ಜಲಾಶಯವನ್ನ ಬಸವಸಾಗರ ಜಲಾಶಯ ಅಂತ ಹೇಳಿ ಮರು ನಾಮಕರಣ ಮಾಡಲಾಯಿತು ಅಂತ. ಬಸವಸಾಗರ ಅಣೆಕಟ್ಟು ಸಿವಿಲ್ ಪಿಎಸ್ ಎರಡು ಮೂರು ಬಾರಿ ಕ್ವಶನ್ ಕೇಳಿರುವಂತದ್ದು, ಯಾವ ಅಣೆಕಟ್ಟನ್ನ ಬಸವಸಾಗರ ಅಣೆಕಟ್ಟು ಎನ್ನುವರಂದ್ರ ನಾರಾಯಣಪುರ ಅಣೆಕಟ್ಟು. ಇದು ಸುಮಾರು 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ, 37 TMC ವಾಟರ್ ಸ್ಟೋರೇಜ್ ಕೆಪಾಸಿಟಿ, 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು. ಅದು ಯಾವುದು ಅಂದ್ರ ಬಸವಸಾಗರ ಜಲಾಶಯ, ಬಸವಸಾಗರ ಜಲಾಶಯ. ಇನ್ನ ಇದು ಬಸವಸಾಗರ ಜಲಾಶಯ ಯಾವುದರ ಒಂದು ಭಾಗ ಅಂದ್ರೆ ಕೃಷ್ಣಾ ಮೇಲ್ದಂಡ ಯೋಜನೆಯ ಒಂದು ಭಾಗ ಸ್ನೇಹಿತರೆ. ಕೃಷ್ಣಾ ಮೇಲ್ದಂಡ ಯೋಜನೆಯ ಒಂದು ಭಾಗ ಬಸವಸಾಗರ ಜಲಾಶಯ. ಕೃಷ್ಣಾ ಮೇಲ್ದಂಡ ಯೋಜನೆ ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟುಗಳ ಗುಂಪನ್ನ ಕೃಷ್ಣಾ ಮೇಲ್ದಂಡ ಯೋಜನೆ ಅಂತ ಕರಿತೀವಿ. ಅಲ್ಲಿ ಆಲಮಟ್ಟಿ ಆಗಿರಬಹುದು, ನಾರಾಯಣಪುರ ಆಗಿರಬಹುದು, ಹಿಪ್ಪರಿಗೆ ಜಲಾಶಯ ಆಗಿರಬಹುದು, 123 TMC, 37 TMC, 5.7 TMC. ಆಲಮಟ್ಟಿ ಅಣೆಕಟ್ಟನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೆದ್ರೆ, ರಾಜು ಮಂದೇವಾಲ್ ಅವರೇ ಥ್ಯಾಂಕ್ಸ್ ಪಾಠ ಕೇಳ್ತಾ ಇದ್ದಾರೆ, ಬಹಳ ಖುಷಿ ಪಡುವಂತದ್ದು ಕೇಳಿ, ಪಾಠ ಕೇಳಿ. ಆಲಮಟ್ಟಿ ಅಣೆಕಟ್ಟು 123 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ, ನಾರಾಯಣಪುರ 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ, ಇನ್ನ ಹಿಪ್ಪರಿಗೆ ಜಲಾಶಯ 5.7 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಇವೆಲ್ಲವುಗಳನ್ನು ಒಳಗೊಂಡು ಕೃಷ್ಣಾ ಮೇಲ್ದಂಡ ಯೋಜನೆ ಅಂತ ಹೇಳಿ ಕರೆಯಲ್ಪಡ್ತೀವಿ ಸ್ನೇಹಿತರೆ. ಅತ್ಯಂತ ಮುಖ್ಯವಾಗಿರುವಂತ ಅಣೆಕಟ್ಟುಗಳು. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಇನ್ನೊಬ್ಬರು ಸ್ನೇಹಿತರು ಹೇಳ್ತಾ ಇದ್ದಾರೆ, ನಮ್ಮ ಶಿವಣ್ಣ ಬಿರಾದರ್ ಅವರು, ಏನು ಅಂದ್ರೆ ಡೋಣಿ ಜಲಾಶಯ ಅಂತ ಹೇಳಿ. ಡೋಣಿ ಜಲಾಶಯ ಏನು, ಡೋಣಿ ಜಲಾಶಯ ಅದಕ್ಕೆ ಛಾಯಾ ಭಗವತಿ ಜಲಾಶಯ ಅಂತ ಕರೀತಾರೆ. ಛಾಯಾ ಭಗವತಿ ಜಲಾಶಯ ಜಲಪಾತ ಅಂತ ಕರಿತೀವಿ.
ಛಾಯಾ ಭಗವತಿ ಜಲಪಾತ. ಛಾಯಾ ಭಗವತಿ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್. ಡೋಣಿ ನದಿ ನಿರ್ಮಾಣ ಮಾಡಿದ್ದು. ಎಲ್ಲಾ ನದಿಗಳ ವಿಶೇಷ ಏನು ಅಂತಂದ್ರೆ, ನದಿಗಳು ಪ್ರಾರಂಭದಲ್ಲಿ ತಮ್ಮ ಜಲಪಾತಗಳನ್ನು ನಿರ್ಮಾಣ ಮಾಡ್ತವೆ. ನದಿ ಬಾಲ್ಯ ಯೌವನ ಮುಪ್ಪಾವಸ್ಥೆ ಅಂತ ಕರಿತೀವಿ. ಬಾಲ್ಯಾವಸ್ಥೆಗಳಲ್ಲಿ ಜಲಪಾತಗಳನ್ನು ನಿರ್ಮಾಣ ಮಾಡಿದ್ದು ಕೇಳಿವಿ. ಆದ್ರೆ ಇದು ನದಿ ಬೆಂಕಿ ಇದ್ದಂಗೆ, ಇದು ಡೋಣಿ ನದಿ. ಲಾಸ್ಟ್ ಮೂಮೆಂಟ್ ಎಂಡ್ ಆಗಾಗ ಇದು ಜಲಪಾತ ನಿರ್ಮಾಣ ಮಾಡ್ಯಾರ. ಬಹಳ ಅದ್ಭುತವಾದಂತ ನದಿ ಆ ಡೋಣಿ ನದಿ. ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆನೆ, ಯಾಕಂದ್ರ ಈ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯಂಗಿಲ್ಲ. ಈ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯಂಗಿಲ್ಲ. ಯಾಕೆ ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ ಅಷ್ಟೇ. ಅದ್ರ ನದಿ ನೀರೇ ಹೆಂಗೆ ಇರ್ತದೋ, ಕ್ಯಾಲ್ಸಿಯಂ ಪ್ರಮಾಣ ಇರ್ತದೆ, ಉಪ್ಪು ಇರ್ತದೆ, ಹೈಯೆಸ್ಟ್ ಉಪ್ಪಿನ ಪ್ರಮಾಣ, ಮಳೆಯ ನೀರು, ಎಲ್ಲಾ ಹಳ್ಳ ಕೊಳ್ಳಗಳಲ್ಲಿ ಹರಿದು ಬರುವಂತ ನೀರು, ಆಮೇಲೆ ಊರಿನಲ್ಲಿರುವಂತ ಎಲ್ಲಾ ಹಳ್ಳಗಳು ಸೇರ್ತದೆ, ಮತ್ತು ಊರಿನ ಅಗಾಧವಾದ ಶಕ್ತಿ ಆ ಮಣ್ಣಾಗಿರ್ತದೆ, ಆ ನೀರಿನಾಗಿರ್ತದೆ. ಅದಕ್ಕೆ ಅದು ಆಟೋಮೆಟಿಕ್ ಏನಾಗ್ಬಿಡ್ತದೆ ಅಂದ್ರೆ, ಆಟೋಮೆಟಿಕ್ ಬೆಳೆ ಹೆಂಗ ಗೋಧಿ ಜೋಳ ಹೆಂಗ್ ಬೆಳತ್ತ ಅಂದ್ರೆ, ಬೆಂಕಿ ಬಂದಂಗ ಬಂದ್ಬಿಡ್ತವು. ಅದ್ಭುತವಾದ ಬೆಳೆ ಅವು, ಗೋಧಿ ಜೋಳ ಅಕ್ಕಿ. ಅದಕ್ಕೆ ಈ ಮಣ್ಣಿನ ನೀರನ್ನ ಹಾಕ್ಬಿಟ್ರೆ ಸಾಕು, ಬೆಳೆ ಹೆಂಗ್ ಬರ್ತವ ಅಂದ್ರೆ ಅದನ್ನ ಏನು ಮಾತಾಡಂಗಿಲ್ಲ, ಅದು ಹೇಳಬಾರದು. ಆತರ ಅದ್ಭುತವಾದ ಬೆಳೆಗಳನ್ನ ನಾವು ಬೆಳೆಯಕ ಸಾಧ್ಯ ಇದೆ. ಡೋಣಿ ನದಿಯ ನೀರನ್ನ ಮಾನವರು ಹಾಗೂ ಪ್ರಾಣಿ ಪಕ್ಷಿಗಳು ಕುಡಿಯಂಗಿಲ್ಲ. ಬಟ್ ಈ ನದಿ ಹರಿತಿತ್ತು ಅಂತಂದ್ರೆ ಅದ್ಭುತ. ಹೌದ್ರಿ ಮಲ್ಲೋರೆ, ಮಹಾರಾಷ್ಟ್ರದ ಜತ್ತದಲ್ಲಿ ಹುಟ್ಟುತ್ತದೆ. ಅದಕ್ಕೆ ತನ್ನದೇ ಆಗಿರುವಂತ ಸ್ವಂತ ಬಾವಿ ಇಲ್ಲ, ಮಳೆ ನೀರು ಬಂದಾಗ ಮಾತ್ರ ತುಂಬಿ ಹರಿಯುವಂತ ನದಿ ಅದು ಡೋಣಿ ನದಿ. ಅದಕ್ಕೆ ಡೋಣಿ ನದಿಯ ನೀರು ನಿರ್ಮಾಣ ಮಾಡಿದಂತ ಒಂದು ಪ್ರಸಿದ್ಧವಾದ ಜಲಪಾತ ಯಾವುದು ಅಂದ್ರೆ ಅದು ಛಾಯಾ ಭಗವತಿ ಅನ್ನುವಂಥ ಜಲಪಾತ. ಡೋಣಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದು ಅಂತ ಕೇಳಿದ್ದಾನೆ. ನಮಗೇನು ಗೊತ್ತನ್ನಬಾರದು, ಡೋಣಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದಂದ್ರ ಛಾಯಾ ಭಗವತಿ ಅನ್ನುವಂಥ ಜಲಪಾತ, ಫೇಮಸ್ ಡೋಣಿ ನದಿ. ಇನ್ನು ಯಾದಗಿರಿ ಜಿಲ್ಲೆಯ ವಿಶೇಷ ಏನು? ಇವೆಲ್ಲ ಇಷ್ಟು ಎಲ್ಲ ವಿಶೇಷಗಳೇ. ಯುರೇನಿಯಂ ಪತ್ತೆಯಾಗಿದೆ, ಪ್ರಮುಖವಾಗಿರುವಂತ ಸುರಪುರ ಶಾಪುರಗಳು, ಬಹಳ ಹೃದಯವಂತಿಕೆಯಾಗಿರುವಂತ ಜಿಲ್ಲೆಗಳು, ಯಾವುದೇ ಕಪಟಿರಂಗಿಲ್ಲ ಮನಸ್ಸಿನಲ್ಲಿ, ಬಹಳ ಸ್ವಚ್ಛಂದ ಮನಸ್ಸಿನ ಹೊಂದಿರುವಂತ ಜಿಲ್ಲೆ ಅದು ಯಾದಗಿರಿ ಜಿಲ್ಲೆ. ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ, ಹೈದರಾಬಾದ್ ಕರ್ನಾಟಕದ ಎಲ್ಲ ಶಕ್ತಿ ಆ ಒಂದು ಆ ಜಿಲ್ಲೆಗೆ ದೊರಿಲ್ಲ ಅಂತ ಹೇಳಿ ಆ ದೇವರಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಅತ್ಯಂತ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಅದು. ಹೊಂದಿದೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಕಂಡು ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ ನೋಡಬಹುದು ನಾವು. ಛಾಯಾ ಭಗವತಿ ಹೇಗೆ ಬಂತು ಅಂದ್ರೆ, ಅದು ಒಬ್ಬ ದೇವತೆ ಹೆಸರು. ಅದು ಛಾಯಾ ಭಗವತಿ ಅನ್ನುವಂಥ ದೇವತೆ ಹೆಸರು. ತಾಂಡ, ಅಲ್ಲಿ ಒಂದು ತಾಂಡ ಕಂಡು ಬಂದಿದೆ. ತಾಂಡದಲ್ಲಿ ಛಾಯಾ ಭಗವತಿ ಅನ್ನುವಂಥ ದೇವತೆ. ರಾಯಚೂರು ಬಗ್ಗೆ ಹೇಳ್ತೀನಿ, ಗುಲ್ಬರ್ಗ ಈಗಾಗಲೇ ಹೇಳಿದ್ದೇನೆ, ಎಲ್ಲ ಹೇಳಿದ್ದೇನೆ ಗುಲ್ಬರ್ಗ ಬಗ್ಗೆ ಹೇಳಿದ್ದೇನೆ. ನೆಕ್ಸ್ಟ್ ಗುಲ್ಬರ್ಗ ಬಗ್ಗೆ ಹೇಳಿದ್ದೇನೆ ಬ್ರದರ್. ಈಗಾಗಲೇ ಗುಲ್ಬರ್ಗ ಆಗಿದೆ, ಬೀದರ್ ಆಗಿದೆ, ಬಿಜಾಪುರ ಆಗಿದೆ, ಉತ್ತರ ಕನ್ನಡ ಆಗಿದೆ, ಹಾವೇರಿ ಆಗಿದೆ, ಗದಗ ಆಗಿದೆ, ಬೆಳಗಾಂ ಆಗಿದೆ, ಎಲ್ಲಾ ಜಿಲ್ಲೆಗಳು. ನೋಡೋಣ, ನೆಕ್ಸ್ಟ್ ಟೈಮ್ ಸಿಕ್ತಂದ್ರೆ ಇಂಡಿಯಾ ವಾಚ್ ನೋಡ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ನು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳದಾವ. ಆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳ ಮುಗಿದ ಮೇಲೆ ಭಾರತ ದೇಶದ ದರ್ಶನಕ್ಕೆ ಹೋಗೋಣ. ಇಡೀ ದೇಶವನ್ನು ಸುತ್ತಕೊಂಡ್ಬರೋದು ದೇಶ, ಅಖಂಡ ಭಾರತ ದೇಶದಲ್ಲಿ ಏನೇನ ಅದ ಅನ್ನುವಂಥದ್ದು. ನೆಕ್ಸ್ಟ್ ಸ್ನೇಹಿತರೆ, ಇದೇ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೊಂದು ಪ್ರಸಿದ್ಧಿಯಾಗಿರುವಂತ ಜಿಲ್ಲೆ ಯಾವುದಂದ್ರ ಕೊಪ್ಪಳ ಜಿಲ್ಲೆಗೆ ಹೋಗೋಣ. ಕೊಪ್ಪಳ ಜಿಲ್ಲೆ ದಕ್ಷಿಣ ಭಾರತದ ಪ್ರಸಿದ್ಧವಾಗಿರುವಂತ ಎರಡನೇ ಕುಂಭಮೇಳ ಅನ್ನಿಸಿಕೊಂಡಿರ್ತಕ್ಕಂತ ನಮ್ಮ ಗವಿಸಿದ್ದೇಶ್ವರ ಮಠದ ಜಾತ್ರೆ, ಅದ್ಭುತವಾಗಿರುವಂತ ಜಾತ್ರೆ. ನನಗೆ ಬಹಳ ಜಾತ್ರೆಗಳಲ್ಲಿ ಅತ್ಯಂತ ಬಹಳ ಹೆಮ್ಮೆಯಿಂದ ಖುಷಿ ಪಟ್ಟು ಅದನ್ನ ನೋಡಬೇಕು ಅಂತ ಅನಿಸಿದಂತ ಜಾತ್ರೆ ಅಂದ್ರೆ ಅದು ಗವಿಸಿದ್ದೇಶ್ವರ ಜಾತ್ರೆ. ಬಟ್ ಹೋಗಕ್ ಆಗ್ಲಿಲ್ಲ. ನಮ್ಮ ಸ್ಟೂಡೆಂಟ್ ಅಂಬರೇಶ್ ಅಂತ ವಿದ್ಯಾರ್ಥಿ ಫೋನ್ ಹಚ್ಚಿ ಬಾ ಬಾ ಅಂತೇಳಿ ಬಿದ್ದು ಅಡ್ಡಾಡಿ ಹತ್ತ, ಆದ್ರೂ ಹೋಗಕ್ ಆಗ್ಲಿಲ್ಲ. ನಮ್ಮ 17 ಬ್ಯಾಚ್ ಸ್ಟೂಡೆಂಟ್ ಅದು, ಸೊ 18 ಬ್ಯಾಚ್ ಇರಬಹುದು. ಬಹಳ ವಿಶೇಷವಾಗಿರುವಂತ ಜಿಲ್ಲೆ ಅದು, ಮನೆ ಇತ್ತೀಚೆಗೆ ಆಗಿರುವಂತ ಜಿಲ್ಲೆ ಅದು. ಯಾವ ಗವಿಸಿದ್ದೇಶ್ವರ ಜಾತ್ರೆಯ ನಿಮಿತ್ತ ಬಹಳ ವಿಶೇಷವಾಗಿರುವಂತ ಜಿಲ್ಲೆ ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆ, ಕೊಪ್ಪಳ ಜಿಲ್ಲೆಯ ವಿಶೇಷ ಏನು ಇವತ್ತು? ಕೊಪ್ಪಳ ಜಿಲ್ಲೆ ಆಗಲೇ ಯಾದಗಿರಿ ಜಿಲ್ಲೆ ಆಯ್ತು. ಹಾ, ಬಜಿ ಜಾತ್ರೆ ಅಂತ ನೋಡಿ, ಗುಡ್. ನಮ್ಮ ಕೊಪ್ಪಳದಲ್ಲಿ ವಿಶೇಷ ಏನಂದ್ರೆ ರೈಸ್ ಪಾರ್ಕ್ ಇದೆ ಸ್ನೇಹಿತರೆ. ರೈಸ್ ಪಾರ್ಕ್, 2014 ಕೇಸ್ ಕೇಳಿದ ಪ್ರಶ್ನೆ, ರೈಸ್ ಪಾರ್ಕ್. ಕೊಪ್ಪಳ ಜಿಲ್ಲೆಯಲ್ಲಿ ರೈಸ್ ಪಾರ್ಕ್ ಇದೆ. ರೈಸ್ ಪಾರ್ಕ್ ಫೇಮಸ್. ರೈಸ್ ಪಾರ್ಕ್ ಎಲ್ಲಿದೆ ಅಂದ್ರೆ ಕೊಪ್ಪಳದಲ್ಲಿ ಕಂಡು ಬರ್ತದೆ. ಇದು ಕ್ವಶನ್ ಕೇಳಿದ್ದಾನೆ 2014 ಕೆಎಸ್ ಕೇಳಿದ ಪ್ರಶ್ನೆ, ಪ್ರಿಲಿಮ್ಸ್. ರೈಸ್ ಪಾರ್ಕ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಕಾರಟಗಿ.
ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ. ಎಸ್, ನಾವು ಈ ಒಂದು ಎಸ್ ಕರೆಕ್ಟ್ ರೀ ಮಲ್ಲೋರೆ, ಈ ಕೊಪ್ಪಳ ಜಿಲ್ಲೆ ಸೃಷ್ಟಿಯಾಗಿದ್ದು ಯಾವಾಗ ಅಂದ್ರೆ 1997ರಲ್ಲಿ, 1997 1997ರಲ್ಲಿ. ಇದು ಆರಂಭದಲ್ಲಿ ಯಾವುದರ ಒಂದು ಭಾಗ ಅಂದ್ರೆ ರಾಯಚೂರಿನ ಒಂದು ಭಾಗ. ರಾಯಚೂರದಿಂದ ಕೊಪ್ಪಳವನ್ನು ಇಬ್ಭಾಗ ಮಾಡಿದ ವರ್ಷ ಯಾವಾಗಂದ್ರೆ 1997ರಲ್ಲಿ ರಾಯಚೂರಿನಿಂದ ಕೊಪ್ಪಳ ಇಬ್ಭಾಗ ಆಗಿರುವಂತ ವರ್ಷ. ಕೊಪ್ಪಳ ಸ್ವತಂತ್ರವಾಗಿ ಜನ್ಮ ತಾಳಿದ್ದು ಯಾವಾಗಂದ್ರೆ 1997ರಲ್ಲಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ರೈಸ್ ಪಾರ್ಕ್ ಕಂಡು ಬರ್ತದೆ ಸ್ನೇಹಿತರೆ, ಫೇಮಸ್. ಕಿನ್ನಾಳ ಅನ್ನುವಂಥ ಸ್ಥಳ ಇದೆ ಕೊಪ್ಪಳದಲ್ಲಿ, ಕಿನ್ನಾಳ ಎಂಬ ಸ್ಥಳ. ಕಿನ್ನಾಳ, ಕಿನ್ನಾಳ ಇದರ ಮೇಲೆ ಕ್ವಶನ್ ಆಗಿದೆ. ಕಿನ್ನಾಳ, ಕೊಪ್ಪಳ ಜಿಲ್ಲೆ ಕಿನ್ನಾಳದಲ್ಲಿ ಆಟಿಕೆಯ ಕಲೆ. ಎಸ್, ಗೊಂಬೆಗಳು, ಬೊಂಬೆ ಆಟಿಕೆಯ ಕಲೆಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಆಟಿಕೆಯ ಕಲೆಗಳು ಕಲೆಗೆ ಹೆಸರುವಾಸಿಯಾಗಿರುವಂತ ಸ್ಥಳ ಯಾವುದಂದ್ರೆ ಕಿನ್ನಾಳ ಅನ್ನುವಂಥ ಸ್ಥಳ. ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಗೊಂಬೆಗಳು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶಿಷ್ಟವಾಗಿರುವಂತ ಶ್ರೇಷ್ಠ ಮಟ್ಟದ ಒಂದು ಗೊಂಬೆಗಳು, ಕಿನ್ನಾಳದ ಗೊಂಬೆಗಳು. ಇನ್ನು ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಶಾಸನಗಳು ಸಿಕ್ಕಿವೆ ಸ್ನೇಹಿತರೆ ಇಲ್ಲಿ. ಒಂದು ಗವಿಮಠ ಶಾಸನ ಅಂತ ಕರಿತೀವಿ, ಫೇಮಸ್ ಗವಿಮಠ ಶಾಸನ. ಇನ್ನೊಂದು ಪಾಲಕಿಗೊಂಡ ಶಾಸನ, ಪಾಲಕಿಗುಂಡ ಶಾಸನ, ಪಾಲಕಿಗುಂಡ ಶಾಸನ. ಎರಡು ಪ್ರಧಾನವಾಗಿರುವಂತಹ ಶಾಸನಗಳು, ಒಂದು ಗವಿಮಠ ಶಾಸನ, ಇನ್ನೊಂದು ಪಾಲಕಿಗುಂಡ ಶಾಸನ ಅನ್ನುವಂಥದ್ದು. ಬಹುಶಃ ಈ ಒಂದು ಯಾರು ಅಶೋಕ, ಭಾರತ ದೇಶದ ಶಾಸನಗಳ ಪಿತಾಮ ಯಾರಂದ್ರೆ ಅಶೋಕ ಚಕ್ರವರ್ತಿ. ಕರ್ನಾಟಕ ರಾಜ್ಯದ ಶಾಸನಗಳ ಪಿತಾಮ ಯಾರಂದ್ರೆ ಬಿ ಎಲ್ ರೈಸ್. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಶಾಸನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಪ್ರಸಿದ್ಧವಾಗಿರುವಂತಹ ಶಾಸನಗಳು, ಒಂದು ಗವಿಮಠ ಶಾಸನ, ಇನ್ನೊಂದು ಪಾಲಕಿಗೊಂಡ ಶಾಸನ. ಅದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬಂದಿದ್ದು ಹೆಮ್ಮೆ ಪಡುವಂತ ವಿಚಾರ. ಇನ್ನ ಕೊಪ್ಪಳ ಜಿಲ್ಲೆಯ ಇಟ್ಟಿಗೆ ಅನ್ನುವಂಥ ಸ್ಥಳ, ಬಹಳ ಫೇಮಸ್ ಆಗಿರುವಂತ ಸ್ಥಳ ಕೊಪ್ಪಳ ಜಿಲ್ಲೆ ಇಟ್ಟಿಗೆಯಲ್ಲಿ. ಮಹಾದೇವ ದೇವಾಲಯವನ್ನು ನೋಡ್ತು ಸ್ನೇಹಿತರೆ, ಮಹಾದೇವ ದೇವಾಲಯ. ಮಹಾದೇವ ದೇವಾಲಯವನ್ನ ಭಾರತ ದೇಶದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಇಟ್ಟಿಗೆಯ ಮಹಾದೇವ ದೇವಾಲಯವನ್ನ ಭಾರತ ದೇಶದ ದೇವಾಲಯಗಳ ಚಕ್ರವರ್ತಿ, ಬಹಳಷ್ಟು ಸಾರಿ ಕ್ವಶನ್ ಆಗಿರುವಂಥದ್ದು. ಇಟ್ಟಿಗೆಯ ಮಹಾದೇವ ದೇವಾಲಯವನ್ನು ಭಾರತ ದೇಶದ ದೇವಾಲಯಗಳ ಚಕ್ರವರ್ತಿ. ಕೇಳಿ ಪಾಠ, ಕೇಳಿ ಕೇಳಿ ಸುಮ್ಮನೆ ಕೇಳಿ ಪಾಠ ಕೇಳಿ. ಇಟ್ಟಿಗೆಯ ಮಹಾದೇವ ದೇವಾಲಯವನ್ನು ಭಾರತ ದೇಶದ ದೇವಾಲಯಗಳ ಚಕ್ರವರ್ತಿ. ಇದನ್ನ ಕಟ್ಟಿಸಿದವರು ಯಾರು ಅಂದ್ರ ಮಹಾದೇವ ಅನ್ನುವಂತ ವ್ಯಕ್ತಿ. ಮಹಾದೇವ ದಂಡೀಶ ಯಾರ ದಂಡನಾಯಕನಾಗಿದ್ದ ಅಂದ್ರ, ಮಹಾದೇವ ದಂಡೀಶ ಯಾರ ದಂಡನಾಯಕನಾಗಿದ್ದ ಅಂದ್ರ, ಆರನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿದ್ದ. ಆರನೇ ವಿಕ್ರಮಾದಿತ್ಯ, ನಾನು ನಿಮ್ಮ ಹೆಸರೇ ಹೇಳಿದ್ದೆ, ಕಲ್ಯಾಣಿ ಚಾಲುಕ್ಯರು ಅಂತೇಳಿ. ಬಾದಾಮಿ ಚಾಲುಕ್ಯರ ಮುಂದುವರೆದ ಮನೆತನವೇ ಕಲ್ಯಾಣಿ ಚಾಲುಕ್ಯರು ಅಂತ ಕರಿತೀವಿ. ಕಲ್ಯಾಣಿ ಚಾಲುಕ್ಯರು ರಾಜಲಾಂಛನ ಬಲಮುಖ ವರಾಹ, ಸೇಮ್ ಅವರು ಬಾದಾಮಿ ಚಾಲುಕ್ಯರದ ಮುಂದುವರ್ಸ್ಕೊಂಡು ಹೋಗ್ತಾರೆ ಬಲಮುಖ ವರಾಹ. ಅವರ ರಾಜಧಾನಿ ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಆರನೇ ವಿಕ್ರಮಾದಿತ್ಯನನ್ನ ಬಹಳ ವಿಶೇಷವಾದಂತ ಬಿರುದುಗಳಿಂದ ಕರೀತಾ ಇದ್ರು. ಆರನೇ ವಿಕ್ರಮಾದಿತ್ಯನನ್ನ ನಮ್ಮನ್ನು ಹೇಳಿದ್ದೆ ನಿಮಗೆ, ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆ ಹರಿದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನು ನಿಷ್ಕಳ ಬೇರನ್ನು ಕಿತ್ತಿ ಗಲಗಲನೆ ಹರಿದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನ ನಿಷ್ಕಳಂಕವಾಗಿಸಿದ ದೊರೆ ಯಾರು ಅಂದ್ರೆ ಆರನೇ ವಿಕ್ರಮಾದಿತ್ಯ. ಆ ಆರನೇ ವಿಕ್ರಮಾದಿತ್ಯನ ದಂಡನಾಯಕ ಯಾರಂದ್ರೆ ಮಹಾದೇವ ದಂಡಾದೇಶ. ಆ ಮಹಾದೇವ ದಂಡಾದೇಶನ ಕಟ್ಟಿಸಿರುವಂತ ದೇವಾಲಯ ಯಾವುದಂದ್ರ ಅದ್ಭುತವಾದ ದೇವಾಲಯ ಮಹಾದೇವ ದೇವಾಲಯ. ಆ ಮಹಾದೇವ ದೇವಾಲಯವನ್ನ ಭಾರತ ದೇಶದ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ. ಯಾಕೆ ಅದನ್ನ ಕರೆದ್ರು ಅಂದ್ರೆ ಅಷ್ಟು ಅದ್ಭುತವಾದ ದೇವಾಲಯನ. ಆ ದೇವಾಲಯದಲ್ಲಿ ಇರುವಂತ ಕೆಲವೊಂದು ಮೂರ್ತಿಗಳಾಗಿರಬಹುದು, ಆ ದೇವಾಲಯದ ಕಟ್ಟಡದ ವಿನ್ಯಾಸ ಆಗಿರಬಹುದು, ಅದಕ್ಕೆ ಆ ದೇವಾಲಯವನ್ನು ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರಿತಾ ಇದ್ರು. ಇನ್ನ ಸುವರ್ಣಗಿರಿ ಅಂತ, ಕೊಪ್ಪಳ ಜಿಲ್ಲೆಯಲ್ಲಿ ಸುವರ್ಣಗಿರಿ ಸ್ನೇಹಿತರೆ, ಸುವರ್ಣಗಿರಿ ಏನಿದು ಸುವರ್ಣಗಿರಿ? ಸುವರ್ಣಗಿರಿ ಏನಂದ್ರೆ ಎಸ್, ದಕ್ಷಿಣ ಭಾರತದಲ್ಲಿ ಮೌರ್ಯರಿಗೆ ಒಂದು ರಾಜಧಾನಿ ಇತ್ತು. ದಕ್ಷಿಣ ಭಾರತದಲ್ಲಿ ಮೌರ್ಯರು ತಮ್ಮ ರಾಜಧಾನಿಯನ್ನು ಕಟ್ಟಿಕೊಂಡಿದ್ದರು ಎಲ್ಲಿ ಅಂದ್ರೆ ಸುವರ್ಣಗಿರಿಯಲ್ಲಿ. ಆ ಸುವರ್ಣಗಿರಿಯ ಪ್ರೆಸೆಂಟ್ ಯಾವ್ದಂದ್ರೆ ಕನಕಗಿರಿ ಅಂತ ಕರಿತೀವಿ. ಕನಕಗಿರಿ
ಸುವರ್ಣವನ್ನೇ ಸುವರ್ಣಗಿರಿಯನ್ನು ಪ್ರೆಸೆಂಟ್ ಏನಂತ ಕರಿತೀವಿ ಅಂದ್ರೆ ಕನಕಗಿರಿ ಅಂತ ಕರಿತೀವಿ. ಕನಕಗಿರಿ, ಕನಕಗಿರಿ ಸುವರ್ಣಗಿರಿಯನ್ನು ಪ್ರೆಸೆಂಟ್ ಏನಂತ ಕರಿತೀವಿ ಕನಕಗಿರಿ. ಇದು ಯಾರ ರಾಜಧಾನಿಯಾಗಿತ್ತು ಅಂತಂದ್ರೆ ಕನಕಗಿರಿ ಯಾರ ರಾಜಧಾನಿಯಾಗಿತ್ತು ಅಂದ್ರೆ ಮೌರ್ಯರ ರಾಜಧಾನಿಯಾಗಿತ್ತು. ದಕ್ಷಿಣ ಭಾರತದ ರಾಜಧಾನಿ ಈ ಒಂದು ಕನಕಗಿರಿಯಾಗಿ ಪರಿವರ್ತನೆ ಆಗಿತ್ತು ಅಂತ ಹೇಳಿ ಹೇಳ್ತೇವೆ. ಇನ್ನ ಇನ್ನೊಂದು ಹೇಳಲೇಬೇಕು, ಕೊಪ್ಪಳ ಜಿಲ್ಲೆಯ ವಿಶೇಷ ಏನು ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿ ಒಂದು ಆಂಜನಾದ್ರಿ ಬೆಟ್ಟಗಳು ಅಂತ ಕಂಡು ಬರುತ್ತೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಲ್ಲಿ ಅಂಜನಾದ್ರಿ ಬೆಟ್ಟಗಳು ಆಂಜನೇಯ ಹುಟ್ಟಿದಂತ ಬೆಟ್ಟಗಳು ಅಂತ ಕರೀತಾರಂತೆ. ಆಂಜನೇಯ ಜನ್ಮ ತಾಳಿದಂತ ಬೆಟ್ಟಗಳು ಅಥವಾ ಅಂಜನಾದ್ರಿ ಬೆಟ್ಟಗಳು ಅಂತ ಹೇಳಿ ಕರೀತಾರೆ. ಅಂಜನಾದ್ರಿ ಬೆಟ್ಟಗಳು, ಅಂಜನಾದ್ರಿ ಬೆಟ್ಟಗಳು ಎಲ್ಲಿವೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಲ್ಲಿ ಕಂಡು ಬರ್ತವೆ. ಅಂಜನಾದ್ರಿ ಬೆಟ್ಟಗಳು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನಲ್ಲಿ ಕಂಡು ಬರ್ತವೆ. ಇನ್ನ ಆಗಲಿ ನಮ್ಮ ಮಲ್ಲು ಹೇಳ್ತಾ ಇದ್ರು ಏನು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವರ ಪ್ರಥಮ ರಾಜಧಾನಿ ಆನೆಗುಂದಿ ಅಂತ. ಆನೆಗುಂದಿ ಎಲ್ಲಿದೆ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕೊಪ್ಪಳ ಜಿಲ್ಲೆಯಲ್ಲಿ ಆನೆಗುಂದಿ ಅನ್ನುವಂತ ಸ್ಥಳ ಇದು. ಕೊಪ್ಪಳ ಪ್ರೆಸೆಂಟ್ ಗವಿಸಿದ್ದೇಶ್ವರ ಅಜ್ಜರದ ಅದ್ಭುತವಾದಂತ ಜಾತ್ರೆ ಅಲ್ಲಿ ಜರುಗ್ತಾ ಇದೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪ್ರಾಣೇಶ ಅಂತ ಹೇಳಿ ಬಹಳ ಅವ್ರ ಬಗ್ಗೆ ಹೇಳಲೇಬೇಕು ನಾನು. ಪ್ರಾಣೇಶ ಅವರನ್ನ ನಮ್ಮ ಕರ್ನಾಟಕದ ಬೀಚಿ ಅಂತ ಕರೀತಾರೆ. ಆಧುನಿಕ ಬೀಚಿ, ಕರ್ನಾಟಕದ ಆಧುನಿಕ ಬೀಚಿ ಯಾರಂದ್ರೆ ಪ್ರಾಣೇಶ, ಗಂಗಾವತಿಯ ಪ್ರಾಣೇಶ. ಅತಿ ಹೆಚ್ಚು ತಮ್ಮದೇ ಆಗಿರುವಂತಹ ಹಾಸ್ಯಗಳ ಮೂಲಕ ಜನರನ್ನ ನಗಿಸುವಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಅದು ಪ್ರಾಣೇಶ್ ಅವರು. ಅಷ್ಟು ಸುಲಭದ ಮಾತಲ್ಲ ಅವರು. ಅವರು ನನಗೂ ಕೂಡ ಆದರ್ಶ. ಅವ್ರ ವಿಚಾರಗಳು, ಅವ್ರ ಮಾತುಗಳು ನನಗೆ ಬಹಳ ಖುಷಿ ಅನಿಸ್ತವೆ. ಅಂತವರು ಅಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ. ಎಸ್ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ನಾಳೆ ಅವಧಿಯಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆನಾ? ಬೇಡ ರಾಜಕುಮಾರ್ ಅವರು, ಬೇಡ ಸರ್ ಅಂತ. ನಾಳೆ ಅವಧಿಯಲ್ಲಿ ಕಂಟಿನ್ಯೂ ಮಾಡೋಣ. ಓದ್ಕೋದು ಕುಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಚೆನ್ನಾಗಿ ಓದ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ನಮಸ್ಕಾರ. ಮತ್ತೆ ನಾಳೆ 10:09 ಮತ್ತೆ 10:09ಕ್ಕೆ ನಿಮ್ ಜೊತೆ ಬಂದು ಸೇರ್ತೀನಿ. 10:09, 10:09ರಿಂದ 11:09 ಟೈಮ್ ಮೀಸಲಿಡಿ ನಾಳೆ. ಚೆನ್ನಾಗಿ ಓದ್ಬೇಕು, ಟೈಮ್ ವೇಸ್ಟ್ ಮಾಡಬಾರದು. ದೇಹವನ್ನು ದಂಡಿಸದೆ, ಮಾಯವನ್ನು ಖಂಡಿಸದೆ, ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟನಾಳವನ ಸರ್ವಜ್ಞ. ಹವ್ಯಾಸ ಬದಲಿಸಿ ನೋಡು, ಹಣೆಬರ ಬದಲಾದಿತ್ತು. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದ್ರೆ ಸಾಕು, ದೋಣಿ ತನ್ನ ದರ ಸೇರಿತ್ತು ಅಂತ. ಚೆನ್ನಾಗಿ ಓದ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದೀರಿ. ಇನ್ನೇಗ ಒಬ್ರು ನಮ್ಮ ದೊಡ್ಡಬಳ್ಳಾಪುರದ ಫೋನ್ ಮಾಡಿದ್ರು ಒಬ್ರು. ಅವರು ಟೀಚರ್ ಅಂತ. ಸರ್ ನಾ ನಿಮ್ ಪಾಠ ಕೇಳ್ತೀವಿ ಪ್ರತಿದಿನ. ಇನ್ನೊಬ್ರು ನಮ್ಮ ಸ್ನೇಹಿತರು ಜಮ್ಮು ಕಾಶ್ಮೀರದಲ್ಲಿ ಮಾಜಿ ಸೈನಿಕರು ಅದರ, ಅಲ್ಲಿ ಅಲ್ಲಿ ಕುತ್ಕೊಂಡು ಪಾಠ ಕೇಳಾಕತ್ತಾರ ಜಮ್ಮು ಕಾಶ್ಮೀರದಲ್ಲಿ. ಇನ್ನೊಂದ್ ತಿಂಗಳದ ನಾ ಬರ್ತೀನಿ ಸರ್ ನಿಮ್ ಕ್ಲಾಸಿಗೆ, ಜಮ್ಮು ಕಾಶ್ಮೀರದಲ್ಲಿ ನಿಮ್ ಪಾಠ ಕೇಳಾಕತ್ತೀನಿ ಅಂತ. ಪಾಪ ಎಲ್ಲರಿಗೆ ಯೂಸ್ ಆಗ್ತದೆ. ನಿಮ್ಮ ಸ್ನೇಹಿತರಿಗೆ ನಾ ಹೇಳ್ಕೊಳೋದು ಇಷ್ಟೇ, ಇವತ್ತಿನ ಬಿಸಿನೆಸ್ ಅಂದ್ರೆ ಒಂಥರ ವಾಣಿಜ್ಯ ಆಗಿಬಿಟ್ಟದು. ಶಿಕ್ಷಣ ಅಂದ್ರೆ ಒಂಥರ ಬಿಸಿನೆಸ್ ಆಗಿಬಿಟ್ಟಿದೆ. ಇದ್ರಾಗ ಕೂಡ ಒಂದ್ ಸ್ವಲ್ಪ ನಾವು ನೀವು ಮನಸ್ಸು ಮಾಡಿ, ನಮ್ಗೆ ಎಷ್ಟು ಗೊತ್ತದೋ, ಮುಚ್ಚಿಟ್ಟ ವಿದ್ಯೆ ಕೊಳೆಯುತ್ತದೆ, ಬಿಚ್ಚಿಟ್ಟ ವಿದ್ಯೆ ಹೊಳೆಯುತ್ತದೆ ಅನ್ನಂಗ. ಸ್ವಲ್ಪ ನಮ್ಮ ಕಡೆಯಿಂದ ಏನು ಸಹಾಯ ಮಾಡಕ್ಕಾಗಲ್ಲ, ನಾವು ನೀವು ಕೂಡಿ ಸಹಾಯ ಮಾಡೋಣ. ಇನ್ನ ನಂದು ಕೆಲವೇ ದಿನದಲ್ಲಿ ಬುಕ್ ಬಿಡುಗಡೆ ಆಗ್ತದೆ. ಕೆಲವೇ ದಿನದಲ್ಲಿ ಬುಕ್ ಬರ್ತದೆ. ಬಹಳ ಜನರಿಗೆ ಯಾವುದೇ ಅಮೌಂಟ್ ಜಾಸ್ತಿ ಇರಂಗಿಲ್ಲ. ಪ್ರಿಂಟಿಗೆ ಏನದಲ್ಲ, ಪ್ರಿಂಟಿಗೆ ಮತ್ತು ಆ ಟೈಪಿಂಗ್ ಮಾಡಕ್ಕೆ ಏನದಲ್ಲ, ಅದಕ್ಕೆ ಅಷ್ಟಕ್ಕಷ್ಟೇ ಅಮೌಂಟ್ ದಲ್ಲಿ. ಮತ್ತೆ ಪ್ರೀ ಕೊಟ್ಟರು ಮರ್ಯಾದೆ ಇರಂಗಿಲ್ಲ. ಅದು ಪ್ರೀ ಕೊಟ್ಟರು ಬುಕ್ ಮರ್ಯಾದೆ ಇರಂಗಿಲ್ಲ, ಯಾಕಂದ್ರೆ ಹೋಗಿ ಅಂಗಡಿ ಹಾಕ್ಬಿಡ್ತಾರ ಅದನ್ನ ಒಯ್ದು. ಅದಕ್ಕ ಪ್ರೀನು ಕೊಡೋದು ಬೇಡ. ನಮ್ಮ ಶಿವಪ್ಪನ ಕೈ ಕೊಟ್ಬಿಟ್ರ, ನಮ್ಮ ಶಿವಪ್ಪ ಹಂಚ್ಬಿಡ್ತಾನ ಹೊಸ ಮಂದಿಗೆ, ಹಂಚ್ ಪ್ರೀ ಹಂಚ್ ಎಲ್ಲ ಇದು ಆಗ್ತದ, ಅದಕ್ಕೂ ಬೇಡ. ಎಸ್ ಶುಭರಾತ್ರಿ, ಒಳ್ಳೇದಾಗಲಿ, ಗುಡ್ ನೈಟ್. ಓಕೆ ಓಕೆ.